ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಕೆಜಿಎಫ್ ಬಾಬುಗೆ ಚಳಿ ಬಿಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೆಪಿಸಿಸಿ ಕಚೇರಿಯಲ್ಲಿ ನಿಂತು ಕೆಜಿಎಫ್ ಬಾಬು ಮಾತನಾಡ್ತಾ ಇದ್ದ. ಕಾಂಗ್ರೆಸ್ನವರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಹೀಗೆ ಆದ್ರೆ 80 ಸೀಟ್ ಬರಲ್ಲ ಅಂತ ಹೇಳಿ ಬಾಬು ಹೇಳ್ತಾ ಇದ್ರು. ಕೆಜಿಎಫ್ ಬಾಬು ಮಾತಿಗೆ ಕೈ ಕಾರ್ಯಕರ್ತರು ಕೆರಳಿ ಕೆಂಡವಾದ್ರು. ಕೆಪಿಸಿಸಿ ಕಚೇರಿಯಲ್ಲಿದ್ದ ಕಾರ್ಯಕರ್ತರು ಬಾಬುಗೆ ಅವಾಜ್ ಹಾಕಿದ್ರು, ಇಲ್ಲಿ ನಿಂತು ಹೀಗೆಲ್ಲ ಮಾತಾಡಬೇಡ ಅಂತ ಹೇಳಿ ಗರಂ ಆದ್ರು. ಕಾರ್ಯಕರ್ತರಿಗೆ ಅವಾಜ್ ಹಾಕೋದಕ್ಕೆ ಹೋದ ಕೆಜಿಎಫ್ ಬಾಬುಗೆ ಚಳಿ ಬಿಡಿಸಿದ್ದಾರೆ ಕೈ ಮುಖಂಡರು. ಕಾರ್ಯಕರ್ತರು ಕೆಜಿಎಫ್ ಬಾಬುವನ್ನು ಕೆಪಿಸಿಸಿ ಕಚೇರಿಯಿಂದ ವಾಪಸ್ ಕೂಡ ಕಳಿಸಿದ್ದಾರೆ. ಆ ದೃಶ್ಯಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ.